ಸರ್ ಈ ಸಿನಿಮಾ ಶೆಡ್ಯೂಲ್ ಅಲ್ಲಿ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ನೀವು ತುಂಬಾ ಟೈಮ್ ಅದು ಹೇಗೆ ಸರ್ ಇಲ್ಲ ಅದು ಅದು ಹಂಗ ಆಗಲ್ಲ ನಾವು ಅನ್ಕತ್ತಿಲ್ಲ ಅಷ್ಟೇ ಈ ಸ್ಕೆಡ್ಯೂಲ್ಸ್ ಟೈಮ್ ಅಲ್ಲೆಲ್ಲ ನಾವು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಆಚೆ ಇರ್ತೀವಿ ಕೆಲಸ ಅಂತ ಬಂದಾಗ ನೀವು ನಂಬಲ್ಲ ಮಂಡೇ ಟು ಸ್ಯಾಟರ್ಡೆ ನನಗೆ ಬಹುಶಃ ಇನ್ನ ಡೇ ನನ್ನ ಮಕ್ಕಳ ಹತ್ರ ನನ್ನ ಫ್ಯಾಮಿಲಿ ಹತ್ರ ನನಗೆ ಮೋರ್ ದನ್ 10-15 ಮಿನಿಟ್ಸ್ ಸಿಗಲ್ಲ ನಮಗೆ ಕಾಲ ಕಳೆಯಕ್ಕೂ ಆಗಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ ಬಿಕಾಸ್ ಆಫ್ ದ ಸ್ಕೆಡ್ಯೂಲ್ ನಮ್ಗೆ ವರ್ಕ್ ಲೋಡ್ ಆ ಥರ ಇರುತ್ತೆ ಕೆಲಸ ಕಾರ್ಯಗಳಾಗಿರುತ್ತೆ ಇವಾಗಲೂ ಅಷ್ಟೇ ಇವಾಗ ಶೂಟಿಂಗ್ ಇಲ್ಲ ಬಟ್ ಪ್ರಮೋಷನ್ಸ್ ನಡೀತಾ ಇದೆ ನನ್ನ ಮಕ್ಕಳ ಜೊತೆ ನಾನು ಆ್ಯಕ್ಚುಲಿ ಕರೆಕ್ಟಾಗಿ ಮಾತಾಡಿದೆ ಆಲ್ಮೋಸ್ಟ್ ಒಂದು ಎರಡುವರೆ ಮೇಲೆ ಆಯಿತು ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಬಟ್ ಈಗ ಸಿಗೋ ಅಂತ 5 ಮಿನಿಟ್ಸ್ 10 ಮಿನಿಟ್ಸ್ ವಿ ಟ್ರೈ ಟು ಎಂಜಾಯ್ ದಟ್ ಟೈಮ್ ಜೊತೆಗಿರ ಟ್ರೈ ಮಾಡ್ತೀನಿ ಮಕ್ಕಳ ಜೊತೆ ಆಟಕ್ಕೆ ಟ್ರೈ ಮಾಡ್ತೀನಿ ನನ್ನ ಮಗಳು ಹೊಡಿತಾಳೆ ಹಬ್ಬದ ಕಾಲಲ್ಲಿ ಮಾತಾಡಿಸ್ತಾಳೆ ಕೈಯಲ್ಲಿ ಮಾತಾಡಿಸ್ತಾಳೆ ಸೊ ಅದೆಲ್ಲ ಎಂಜಾಯ್ ಮಾಡ್ತೀನಿ ಸಿಕ್ಕ ಟೈಮ್ನ ಅನುಭವಿಸ್ತೀವಿ ಸಿಕ್ಕದಿರೋ ಟೈಮ್ ಸಪೋಸ್ ಇಲ್ಲ ನಿಂತ್ಕೋತೀವಿ ದಟ್ ಇಸ್ ವಾಟ್ ವಿ ಡು ಇನ್ನು ಪ್ಲಾನಿಂಗ್ ಏನಿಲ್ಲ ಸರ್ ನಾಳೆ ಸಿನಿಮಾ ನಾಳೆ ಸಿನಿಮಾ ರಿಲೀಸ್ ಇದೆ ಒಂದೇ ದಿನ 24 ಅವರ್ಸ್ ಬಾಕಿ ಇದೆ ಸೊ ನೆವರ್ ಕಿಟ್ ಇಟ್ ಆಲ್ ಏನ್ ಪ್ಲಾನಿಂಗ್ ಯಾವ ತರ ಥಿಯೇಟರ್ಸ್ ವಿಸಿಟಿಂಗ್ ಫ್ಯಾನ್ಸ್ ರಿಯಾಕ್ಷನ್ಸ್ ಎಲ್ಲ ಇರುತ್ತೆ ಸದ್ಯಕ್ಕೆ December 3, 10 ಶೋ ಮಾತ್ರ ಕಾಣಿಸ್ತಿದೆ ನನಗೆ ನನಗೆ ಬೇರೆ ಯಾವ ಪ್ರಿಪ್ರೇಷನ್ ಅದು ಇದು ಏನೂ ಗೊತ್ತಾಗ್ತಾ ಇಲ್ಲ ಸೊ ನನ್ನ ಮೇನ್ ಫೋಕಸ್ ಆ 10 ಬೆಳೆ ಶುರು ಆಗೋ ಟೈಮ್ ಕಾಯ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಅಂತ ಹೇಳಿ ಫ್ಯಾನ್ಸ್ ಮಧ್ಯೆ ನೀವು ನೋಡೋ ಅಂತ ಅವಕಾಶ ಇದೆಯಾ ಅಂತ ಅಫ್ಕೋರ್ಸ್ ಬರ್ತೀವಿ ಎಲ್ಲ ಕಡೆನೂ ಒಂದು ರೌಂಡ್ ಓಡಾಡ್ತೀನಿ ಎಲ್ಲ ಕಡೆ ನೋಡ್ಕೊಂಡು ಬರ್ತೀವಿ ಆಮೇಲೆ ಎಲ್ಲಿ ಟೀಮ್ ಏನೇನು ಪ್ಲಾನ್ ಮಾಡಿದ್ರು ಎಲ್ಲ ಕಡೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ವಿಲ್ ಪ್ಲಾನ್ ಅಕಾರ್ಡಿಂಗ್ಲಿ ಸರ್ ನಥಿಂಗ್ ಟು ವರಿ ನನಗೆ ಫಸ್ಟ್ ನಾನು ಹೋಗೋದೆಲ್ಲ ಇಂಪಾರ್ಟೆಂಟ್ ಜನ ಬಂದು ಪಿಕ್ಚರ್ ನೋಡೋದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಸರ್ ಅದು ಹೀಗೆ ಹೇಳಿದ್ರೆ ಜನ ಬಂದು ನೋಡೋದು ಇಂಪಾರ್ಟೆಂಟ್ ಲಾಸ್ಟ್ 2-3 ಡೇಸ್ ಇಂದ ಮತ್ತೆ ಏನೋ ಒಂದು ರೂಮರ್ಸ್ ಅದು ಏನ ಕೇಳ್ತಾ ಇದ್ರೆ ಗೊತ್ತಾಗ್ತದೆ ನಮಗೂ ಸರ್ ನಮಗೂ ಟೆನ್ಷನ್ ನಿಮ್ಮ ಸಿನಿಮಾ ಬೇರೆ ನಾಡಿದ್ ರಿಲೀಸ್ ನಮ್ಮ ಸಿನಿಮಾ ಅಂತ ಸೊ ಆ ರೂಮರ್ಸ್ ಜನ ಮತ್ತೆ ಭಯ ಬಿಟ್ಬಿಟ್ಟು ಆ ತರ ಅವು ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಸರ್ ನಾವು ಎಲ್ಲಾ ವಿಚಾರನು ಆಲೋಚನೆ ಮಾಡೋದಕ್ಕಿಂತ ಇಲ್ಲಿ ಯಾರಿಗಿಂತ ಯಾರು ದೊಡ್ಡವರು ಅಲ್ಲ ಯಾರಿಗಿಂತ ಯಾರು ಮೀರಿದವರು ಅಲ್ಲ ಸರ್ ಇಲ್ಲಿ ಎಲ್ಲರಿಗಿಂತ ಒಂದು ಮೀರಿರೋದು ಅಂದ್ರೆ ಟೈಮ್ ಅಂತೀವಿ ಸೊ ಆ ಟೈಮ್ ಪ್ರಕಾರ ಯೋಚನೆ ಮಾಡ್ಕೊಂಡು ಹೋದಾಗ ಎಲ್ಲರೂ ಆ ವಿಚಾರದಲ್ಲಿ ಬದ್ರು ಆಗ್ಲೇಬೇಕು ಒಂದು ಲಾ ಅಂತ ಬರುತ್ತೆ ಒಂದು ಗೌರ್ಮೆಂಟ್ ಅಂತ ಬರುತ್ತೆ ಅದನ್ನೆಲ್ಲ ನಾವು ಕೇಳಲೇಬೇಕು ಬಟ್ ಕೋವಿಡ್ ಅಂತ ಬಂದಾಗ ನಾನು ಎಲ್ರಿಗೂ ಹೇಳೋದು ಆದಷ್ಟು ಪಾಸಿಟಿವ್ ಆಗಲಿ ಫಸ್ಟ್ ಎಫೆಕ್ಟ್ ಆಗಲಿ ಸ್ವಲ್ಪ ಎಲ್ಲೋ ನೋಡ್ತಾ ಇದೆ ಸ್ವಲ್ಪ ಎಲ್ಲೋ ಕೆಮ್ಮು ಬರ್ತಾ ಇದೆ ಸ್ವಲ್ಪ ಎಲ್ಲೋ ನೆಗಡಿ ಆಗಿದೆ ಸ್ವಲ್ಪ ಎಲ್ಲೋ ಆಯಾಸ ಆಗಿದೆ ನಿಮಗೆ ಫಸ್ಟ್ ಗೊತ್ತಾಗದೆ ಇಲ್ಲ ಇದನ್ನ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೋತೀವೋ ಅಷ್ಟು ದಿನ ನಾವು ಸ್ಟ್ರಾಂಗ್ ಆಗಿರ್ತೀವಿ ನಾವು ಎಲ್ಲಿ ಇಲ್ಲಿ ವೀಕ್ ಆಗ್ಬಿಡ್ತೀವೋ ಕಷ್ಟ ಹೆಲ್ದಿ ಆಗಿರ್ಬೇಕಾ ಸ್ಟ್ರಾಂಗ್ ಆಗಿರ್ಬೇಕು ಹೆಲ್ದಿ ಆಗಿರ್ಲೇಬೇಕು ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಮ್ಗೆ ರಿಸಲ್ಟ್ ಇಲ್ಲ ಅಂದ್ರೆ ಯಾರಿಗೇ ಆಗ್ಲಿ ಇದು ನನಗೆ ನಿಮಗೆ ಅಂತಲ್ಲ ಯಾರಿಗೇ ಆಗ್ಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಆವಾಗ ನಮ್ಮ ಹತ್ರ ಯಾವುದು ಬರಲ್ಲ ಆ ಹಿಂಗಂತೆ ಹಿಂಗಾಗ್ತಿದೆ ಅಂತ ಹಿಂಗಾಯ್ತು ಅಂದ್ರೆ ಆಲ್ರೆಡಿ ಬಂದ್ಬಿಡ್ತಾರ ನಾವೇ ಹೇಗಿರ್ಬೇಕು ದಿನ ರುಟೀನ್ ಅಂತ ಒಂದಿರುತ್ತೆ ಬೆಳಗಿನ ಜಾವ ವ್ಯಾಯಾಮ ಎಕ್ಸಸೈಸ್ ಅಂತ ಇರುತ್ತೆ ಫ್ರೆಶ್ ಏರ್ ತಗೋಬೇಕು ಫ್ರೆಶ್ ಆಗಿರ್ಬೇಕು ಮೈಂಡ್ನ ಫ್ರೆಶ್ ಆಗಿಟ್ಕೋಬೇಕು ಒಳ್ಳೇದು ಮಾತ್ರ ಆಲೋಚನೆ ಮಾಡಬೇಕು ಕಷ್ಟ ಬರುತ್ತೆ ನಿಜ ಆ ಕಷ್ಟ ಪರಿಹಾರ ಆಗಬೇಕಂದ್ರೆ ನೀವು ಒಳ್ಳೇದನ್ನೇ ಯೋಚನೆ ಮಾಡಬೇಕು ಬರೀ ಕಷ್ಟದ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ಒಳ್ಳೆದಾರನ್ನೇ ಯಾವಾಗ ನೋಡ್ತೀವಿ ಒಳ್ಳೆ ಜಾಗಕ್ಕೆ ಯಾವಾಗ ಹೋಗ್ತೀವಿ ಸೊ ಈ ಆಟಿಟ್ಯೂಡ್ ಇರಬೇಕು ನಾವು ಇವತ್ತು ಹೆದರ್ಬಿಟ್ರೆ ಅದು ನಮ್ಮನ್ನು ಹೆದರಿಸಬಾರ್ದು ನಾವು ಹೆದರದೇ ಇರೋ ಆಗಿರ್ಬೇಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿಟ್ಕೋಬೇಕು ಅಟ್ಲೀಸ್ಟ್ ಟ್ರೈ ಮಾಡೋಣ ನೀವು ಅಂತ ಹೇಳಿ ಸರ್ ಎಕ್ಸಾಕ್ಟ್ಲಿ ದುರ್ಗಾರಿ ಯಾವುದೇ ಆಗಲಿ ಎಲ್ಲದಕ್ಕೂ ಒಂದು ಡಿಸ್ಕ್ರಿಪ್ಷನ್ ಇದೆ ಇದು ವೈರಸ್ ಅಂತ ಹೇಳಿದ್ರೆ ಇದು ನಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಸೊ ಕಣ್ಣಿಗೆ ಕಾಣಿಸಿರೋ ವೈರಸ್ ಫಸ್ಟ್ ಎಲ್ಲಿರುತ್ತೆ ಹೇಳು ಅಲ್ವಾ ಅದನ್ನ ಆಚೆ ಹಾಕ್ಬೇಕಂದ್ರೆ ನಾವು ಅಚ್ಚುಕಟ್ಟಾಗಿ ಟ್ರೈ ಮಾಡೋಣ ಇದೇನು ಯಾರ್ಯಾರು ಹೇಳ್ಬಿಟ್ಟ ತಕ್ಷಣ ಆಗ್ಬಿಡುತ್ತೆ ಅನ್ನೋದಲ್ಲ ನಮ್ಮ ನಮಗೆ ಬಿಟ್ಟಿರುವಂಥ ವಿಚಾರ ನಾವೆಷ್ಟು ಸರಿಯಾಗಿ
ಆರಾಮಾಗಿ ಪಾಸಿಟಿವ್ ಆಗಿರ್ತೀವೋ, ನಮ್ಮನ್ನ ಹೈಜೀನಿಕ್ ಆಗಿ ನಾವು ಎಷ್ಟು ಮಟ್ಟಿಗೆ ನೋಡ್ಕೋತೀವೋ, ನಮ್ಮನ್ನ ನಮ್ಮ ಆರೋಗ್ಯನ ಎಷ್ಟು ಮಟ್ಟಿಗೆ ಕಾಪಾಡ್ಕೋತೀವೋ. ಯಾರು ಸುಮ್ಮ ಸುಮ್ಮನೆ ಹೇಳಿಲ್ವಲ್ಲ, ಈಗ ಸ್ಯಾನಿಟೈಸರ್ನ ಯೂಸ್ ಮಾಡಿ ಮಾಸ್ಕ್ನ ಯೂಸ್ ಮಾಡಿ ಹುಷಾರಾಗಿರಿ, ಸುಮ್ಮ ಸುಮ್ಮನೆ ಹೇಳಲ್ವಲ್ಲ. ಇವತ್ ನಮ್ಮನ್ನ ನಾವು ಕೇರ್ ತಗೊಂಡ್ರೆ ತಾನೇ ಮುಂದಕ್ಕೆ ಇನ್ನೊಂದು ಪೀಳಿಗೆ ಅಂತ ನಾವು ನೋಡೋದು, ಇನ್ನೊಂದು ಪೀಳಿಗೆ ಅಂತ ನಾವು ಅನುಭವಿಸಲಾಗುತ್ತೆ. ಸೊ ಅದ್ರ ಬಗ್ಗೆ ಕಾಳಜಿ ಕೊಡಿ, ನಿಮ್ಮನ್ನ ಫಸ್ಟ್ ನೀವು ನೋಡ್ಕೊಳ್ಳಿ, ನೀವು ಸರಿಯಾಗಿದ್ರೆ ನಿಮ್ ಸುತ್ತ ಇರೋದು ಸುಖವಾಗಿರ್ತಾರೆ. ಅದನ್ನ ಫಸ್ಟ್ ಪಾಲಿಸಿ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು.